ದಾವಣಗೆರೆಯಲ್ಲಿ ಪಾಲಿಕೆಯ ಮೇಯರ್ ಚುನಾವಣೆ ನಡೀತಾ ಇದ್ರೆ ಎಂಎಲ್ಸಿಗಳು ಹೆಲಿಕಾಪ್ಟರ್ ಮೂಲಕವಾಗಿ ಈಗ ಆಗಮಿಸಿದ್ದಾರೆ. ದಾವಣಗೆರೆಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಸೊ ಪಾಲಿಕೆ ಮೇಯರ್ ಚುನಾವಣೆಗೆ ಮತದಾನ ಮಾಡೋಕೆ ಎಂಎಲ್ಸಿಗಳು ಹೆಲಿಕಾಪ್ಟರ್ ನಲ್ಲಿ ಬಂದು ತಲುಪಿದ್ದಾರೆ. ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಇದೆ. ಯಾರ್ಯಾರು ಬಂದಿದ್ದಾರೆ ಅಂದ್ರೆ ಎಂಎಲ್ಸಿ ರಘು ಆಚಾರ್ಯ ಜೊತೆಗೆ ಕೆಸಿ ಕೊಂಡಯ್ಯ, ಬಾಪೂಜಿ ಗೆಸ್ಟ್ ಹೌಸ್ ನಲ್ಲಿ ಕಾಂಗ್ರೆಸ್ ಎಂಎಲ್ಸಿಗಳು ಈಗ ಬಂದು ಉಳ್ಕೊಂಡಿದ್ದಾರೆ. GMTC ಗೆಸ್ಟ್ ಹೌಸ್ ನಲ್ಲಿ BJP ಎಂಎಲ್ಸಿಗಳು ಉಳ್ಕೊಂಡಿದ್ದಾರೆ. ಒಟ್ಟು ಬಲಾಬಲ ನೋಡಬಹುದು ನೀವು ಲೆಕ್ಕಾಚಾರಗಳು. ಈಗ ಇನ್ಮೇಲೆ ಪಾಲಿಕೆಗೆ ಎಂಎಲ್ಸಿಗಳು ಆಗಮಿಸ್ತಾರೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯದಲ್ಲಿ ಓಟ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ ಮೂಲಕವಾಗಿ ಆಗಮಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ, ಮೇಯರ್ ಚುನಾವಣೆ. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಲ್ಲಿ ಕಾಂಗ್ರೆಸ್ನ ಎಂಎಲ್ಸಿಗಳು ಬಂದು ತಲುಪಿದ್ದಾರೆ. 11:30ಕ್ಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆರಂಭವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಎಂಎಲ್ಸಿಗಳು ಕೂಡ ಈಗ ಆಗಮಿಸ್ತಾರೆ ಪಾಲಿಕೆಗೆ. ಅಜಯ್ ಕುಮಾರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ BJPಯಿಂದ. ಕಾಂಗ್ರೆಸ್ನಿಂದ ದೇವರಮನೆ ಶಿವಕುಮಾರ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಟಗ್ ಆಫ್ ವಾರ್ ಕಾಂಗ್ರೆಸ್ ಮತ್ತು BJPಯ ನಡುವೆ ಇದೆ. ಇಬ್ಬರು ಕಾಂಗ್ರೆಸ್ ಸದಸ್ಯರು ಗೈರಾಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಟ್ಟು ಬಲಾಬಲ 62, ಮ್ಯಾಜಿಕ್ ನಂಬರ್ 32 ಬೇಕಾಗಿದೆ. ನನ್ನ ಸಹೋದ್ಯೋಗಿ ಪುನೀತ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಪುನೀತ್, ಏನೆಲ್ಲ ಆಗ್ತಾ ಇದೆ? ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸ್ತಾ ಇದೆಯಪ್ಪ. ಹೆಲಿಕಾಪ್ಟರ್ನಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರಿ ಇದೆ ಬಿಡ್ರಪ್ಪ ನಿಮ್ದು ಮೇಯರ್ ಚುನಾವಣೆ. ಖಂಡಿತವಾಗ್ಲೂ ಅರುಣ್, ಏನಂತ ಹೇಳಿದ್ರೆ ಕಾಂಗ್ರೆಸ್ಗೆ ಹಾಗೂ BJPಗೆ ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಒಂದು ಪ್ರತಿಷ್ಠೆಯ ಕಣವಾಗಿದೆ ಅಂತಂದು ಹೇಳ್ಬೋದಾಗಿದೆ. ಅದರಿಂದಾಗಿ ಏನು ಸಾಕಷ್ಟು ಎಂಎಲ್ಸಿಗಳನ್ನು ಸಹ ಏನು ಸೇರ್ಪಡೆ ಮಾಡಿರುವಂತದ್ದು ಮತದಾರರನ್ನಾಗಿ. ಕೊಂಡಯ್ಯ ಅವರಾಗಿರ್ಬೋದು, ರಘು ಆಚಾರ್ ಆಗಿರ್ಬೋದು, BJPಯಿಂದ ತೇಜಸ್ವಿನಿ ಗೌಡ ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಜನರನ್ನು ಏನು ದಾವಣಗೆರೆ ನಿವಾಸಿಗಳೆಂದು ಸೇರಿಸಿ ಎನ್ನುವಂತಹ ಒಂದು ಮತದಾರನಾಗಿ ಮಾಡಿರುವಂತದ್ದು ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಇದರಿಂದಾಗಿ ಏನು BJP ತಾನು ಅಧಿಕಾರ ಮಾಡಲೇಬೇಕು, ಪಾಲಿಕೆಯ ಗದ್ದಿಗೆ ಹಿಡಿಯಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದು ಹೋರಾಟ. ಇದು ನಾನು ಸಹ ಏನು ಕಾಂಗ್ರೆಸ್ ಅವರು ಸಹ ನಾನು ಗದ್ದಿಗೆ ಹಿಡಿಬೇಕು ಅನ್ನುವಂಥದ್ದು ಅವರು ಹೋರಾಟ ನಡೆಸಿದ್ದಾರೆ. ಸದ್ಯಕ್ಕೆ ಹೇಗಿದೆ ಬಲಾಬಲ ಈ BJP ಮತ್ತು ಕಾಂಗ್ರೆಸ್ ಅದು ಒಟ್ಟು ಮ್ಯಾಜಿಕ್ ನಂಬರ್ 32 ಬೇಕಾಗಿದೆ. ಕಾಂಗ್ರೆಸ್ ಎಷ್ಟಿದೆ, BJP ಎಷ್ಟಿದೆ ಈಗ? ಖಂಡಿತವಾಗ್ಲಿ ಏನಂದ್ರೆ ಪಾಲಿಕೆ ಸದಸ್ಯರು 21 ಜನ ಕಾಂಗ್ರೆಸ್ನವರಿದ್ರೆ ಅದರಲ್ಲಿ BJPಯವರು 17+4 ಜನ ಪಕ್ಷೇತರರು ಸಹ ಏನು BJPಗೆ ಸೇರ್ಪಡೆ ಆಗಿರುವಂತದ್ದು. ಇದರಿಂದಾಗಿ ಏನು ಸಾಕಷ್ಟು ಸಮಬಲವಾಗಿರುವಂತದ್ದೇ ಹೇಳ್ಬೋದಾಗಿದೆ. ಏನು 30 ಕಾಂಗ್ರೆಸ್ ಇದ್ರೆ 31 BJP ಇರೋದ್ರಿಂದ ಸಾಕಷ್ಟು BJPಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಅದರಲ್ಲೂ ಏನು ಕಾಂಗ್ರೆಸ್ನ ಸದಸ್ಯರು ಸಹ ಗೈರಾಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಮೇಯರ್ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿರ್ಬೋದು, ಮತ್ತೆ ಮನಸ್ತಾಪಗಳು ಸಹ ಆಗಿರುವಂತದ್ದು. ಇದರಿಂದಾಗಿ ಕಾಂಗ್ರೆಸ್ನ ಸದಸ್ಯರು 2-3 ಜನ ಗೈರಾಗುವಂತಹ ಸಾಧ್ಯತೆ ಇದೆ ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.